ಪ್ರೀತಿಯ ಹುಬ್ಬಳ್ಳಿಗರ ತಮ್ಮೆಲ್ಲರಿಗೂ ಎಂದಿನಂತೆ ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಆತ್ಮೀಯರ, ಬಲಶಾಲಿ ಹಾಗೂ ಸದೃಢ ಮನಸ್ಸಿರುವವರನ್ನ ಯಾರೊಬ್ಬರು ಸೋಲಿಸ್ಲಿಕ್ಕೆ ಆಗೋದಿಲ್ಲ, ಅವರ ಗುರಿಯನ್ನ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಚಾಣಕ್ಯನ ಹಿತೋಕ್ತಿ. ಅಂದಂಗ ಶ್ರೋತೃಗಳ, ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರಿವತ್ತು ಖ್ಯಾತ ವಿಶ್ಲೇಷಕರಾದ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 5ನೇ ಪ್ರಕರಣ ಎಚ್ಚರಿಕೆ, ಇದರಲ್ಲಿನ ಶ್ಲೋಕಗಳ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಈಗ ನಾವೆಲ್ಲರೂ 1 ಮತ್ತು 2ನೇ ಶ್ಲೋಕಗಳಾದ ನ ಪುಷ್ಪಾರ್ಥಿ ಸಿಂಚತಿ ಶುಷ್ಕತರುಂ ಹಾಗೂ ಅದ್ರವ್ಯ ಪ್ರಯತ್ನಂ ವಾಲುಕ ಕ್ವಾಥನಾತ್ ಅನನ್ಯಃ ಇವುಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಶಾಂತಿ. ಪ್ರಕರಣ 5, ಎಚ್ಚರಿಕೆ. ಶ್ಲೋಕ 1, ನ ಪುಷ್ಪಾರ್ಥಿ ಸಿಂಚತಿ ಶುಷ್ಕಂ ತರುಂ. ಬುದ್ಧಿವಂತನಾದ ಹೂಗಾರನು ಹೂ ಬೇಕಾದವನು ಒಣಗಿದ ಮರಕ್ಕೆ ನೀರು ಹಾಕುವುದಿಲ್ಲ. ಬಹಳ ಮಾರ್ಮಿಕವಾದ ಕಟುಸತ್ಯವನ್ನ ಚಾಣಕ್ಯ ಹೇಳುತ್ತಾನೆ. ಹೂಗಳನ್ನು ಮಾರುವವನು, ಹೂಗಳ ಹಾರವನ್ನು ಮಾಡುವವನು ಎಂದೂ ಒಣಗಿದ ಗಿಡಕ್ಕೆ ಒಣಗಿದ ಬಳ್ಳಿಗೆ ನೀರು ಹಾಕುವುದಿಲ್ಲ. ಯಾವ ಹೂವುಗಳನ್ನು ಬಿಡುತ್ತವೆಯೋ ಆ ಗಿಡಗಳಿಗೆ ಮಾತ್ರ ನೀರು ಹಾಕುತ್ತಾನೆ. ಇದು ಸಾಂಕೇತಿಕ ಅರ್ಥವನ್ನು ಹಲವಾರು ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ಅನ್ವಯಿಸಬಹುದಾಗಿದೆ. ಯಾರಿಂದ ಉಪಯೋಗವಿದೆಯೋ ಅವರ ಜೊತೆ ಸಂಪರ್ಕದಲ್ಲಿ ಎಲ್ಲರೂ ಇರಲು ಅಪೇಕ್ಷಿಸುತ್ತಾರೆ. ಯಾರ ಹತ್ತಿರ ಅಧಿಕಾರವಿದೆಯೋ, ಯಾರ ಹತ್ತಿರ ಕೆಲಸಗಳು ನಡೆಯುತ್ತವೆಯೋ, ಯಾರ ಹಸ್ತಾಕ್ಷರದಿಂದ ಕಾಗದ ಪತ್ರಗಳಿಗೆ ಆಜ್ಞೆಗಳ ರೂಪ ಬರುತ್ತದೆಯೋ ಅಂಥವರಿಗೆ ಎಲ್ಲರೂ ಪೂಜಿಸುತ್ತಾರೆ, ಗೌರವಿಸುತ್ತಾರೆ. ಶ್ಲೋಕ 2, ಅದ್ರವ್ಯ ಪ್ರಯತ್ನಂ ವಾಲುಕ ಕ್ವಾತನಾತ ಅನನ್ಯಃ. ದ್ರವ್ಯಕ್ಕಾಗಿ ಅಲ್ಲದ ಪ್ರಯತ್ನವು, ಪ್ರಯೋಜನಕ್ಕೆ ಬಾರದ ವಿಷಯದಲ್ಲಿಯ ಪ್ರಯತ್ನವು ಮರಳನ್ನು ಹಿಸುಕಿ ಕಷಾಯ ತೆಗೆಯುವಂತೆ ಅಲ್ಲದೆ ಬೇರೆಯಾಗುವುದಿಲ್ಲ. ಉಸುಕಿನಲ್ಲಿ ರಸ ಅಂದರೆ ಮರಳಲ್ಲಿ ರಸ ತೆಗೆಯಲು ಸಾಧ್ಯವೇ? ಎಷ್ಟು ರುಬ್ಬಿದರೂ ಎಷ್ಟು ಚಚ್ಚಿದರೂ ಅದು ಇನ್ನಷ್ಟು ಧೂಳಾಗುವುದೇ ವಿನಃ ಎಣ್ಣೆ ಬರಲಾರದು. ಹಾಗೆ ಏನಾದರೂ ದ್ರವ್ಯವು, ಪುರುಷಾರ್ಥವು, ಹಣ, ಪದವಿ, ಖ್ಯಾತಿ, ಧರ್ಮಪ್ರಾಪ್ತಿ, ಆಶಾಪೂರ್ತಿ, ಮೋಕ್ಷ ಸಾಧನೆ ಸಿಗುವ ಸಾಧ್ಯತೆ ಇಲ್ಲದಂತಹ ಪ್ರಯತ್ನವು ಉಸುಕನ್ನು ಗುದ್ದಿದಂತೆ ಮಾತ್ರ ಆಗುತ್ತದೆ. ಯಾವ ಯೋಗ್ಯತೆಯೂ ಇಲ್ಲದವನಲ್ಲಿ ಮಾಡುವ ಸೇವೆಯೂ ಹಾಗೆ. ಆದ್ದರಿಂದ ಯಾರ ಸೇವೆಯನ್ನು ಮಾಡಬೇಕು, ಯಾರನ್ನು ಸೇವಿಸಿದರೆ ಏನಾದರೂ ಒಂದು ಸಿದ್ಧಿಯುಂಟೋ ಅಂತಹ ಕಾರ್ಯವನ್ನೇ ಮಾಡತಕ್ಕದ್ದು. ಅಯೋಗ್ಯರ ಸೇವೆಯಂತೂ ಹಾನಿಕರ. ಅಯೋಗ್ಯರ ಸೇವೆಯನ್ನು ಮಾಡಬಾರದು ಮತ್ತು ಪ್ರಯೋಜನಕ್ಕೆ ಬರುವಂತಹ ಇದ್ದರೆ ಮಾತ್ರ ಸೇವೆಯನ್ನು ಮಾಡಬೇಕು. ಉಸುಕು ಹಿಸುಕಿ ಕಷಾಯ ತೆಗೆಯಲು ಬರುವುದಿಲ್ಲ ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಉದಾಹರಣೆಗೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹನುಮಂತನ ಗುಡಿಗೆ ಯಾವಾಗ ಹೋಗಬೇಕು, ಈಶ್ವರ ದೇವರ ಗುಡಿಗೆ ಯಾವಾಗ ಹೋಗಬೇಕು, ರಾಘವೇಂದ್ರ ಸ್ವಾಮಿಗಳ ಗುಡಿಗೆ ಯಾವಾಗ ಹೋಗಬೇಕು, ಅಥವಾ ಮತ್ತೊಂದು ಮಠ ಅಥವಾ ಚರ್ಚಿಗೆ ಯಾವಾಗ ಹೋಗಬೇಕು ಅನ್ನುವುದು ಗೊತ್ತಿರುತ್ತದೆ. ಅಂದರೆ ಇದರರ್ಥ ಇಷ್ಟೇ, ಕೆಲವರಿಗೆ ಕೆಲವೊಂದು ಅಪೇಕ್ಷೆಗಳು, ಯಾವ ಅಪೇಕ್ಷೆಗಳು ನಡೆಯುತ್ತವೆಯೋ ಆ ರೀತಿ ನಡೆಯಬೇಕು. ಇಲ್ಲಿ ಕೆಲವು ಜನ ಗಮನಿಸಿರಬಹುದು, ಪ್ರತಿಯೊಂದು ಶಿಕ್ಷಣ ಕ್ಷೇತ್ರದ ಕ್ಯಾಂಪಸ್ಸಿನಲ್ಲಿ ಗಣಪತಿಯ ಗುಡಿ ಇರುತ್ತದೆ. ಯಾಕೆ? ಗಣಪತಿ ವಿಘ್ನ ಪರಿಹಾರಕ ಅಂತ ಹೆಸರು ಗಳಿಸಿದ್ದಾನೆ, ವಿದ್ಯಾದಿ ದೇವತೆಯೂ ಅಂತ ಗಳಿಸಿದ್ದಾನೆ, ಮತ್ತು ಗಣಪತಿ ವ್ಯಾಸ ಮುನಿಗಳ ಒಬ್ಬ ಸರ್ವಶ್ರೇಷ್ಠ ಶಿಷ್ಯ. ಸೊ ಅಲ್ಲಿ
ಗುರು ಶಿಷ್ಯರ ಸಂಬಂಧಗಳು ಬರುತ್ತವೆ. ಆದ್ದರಿಂದ ಹೆಚ್ಚಿನ ಶಾಲೆ ಕಾಲೇಜುಗಳಲ್ಲಿ ಅಥವಾ ಅವುಗಳ ಸಮೀಪ ಗಣಪತಿಯ ಗುಡಿ ಕಾಣಿಸುತ್ತದೆ. ಶ್ರೋತೃಗಳ, ಇಷ್ಟದಿನ ತನಕ ನಿಮ್ಮ ಅಚ್ಚುಮೆಚ್ಚಿನ ಕೇಳಿ ಧ್ವನಿಯಿಂದ ಚಾಣಕ್ಯ ಉವಾಚ ಸರಣಿ ಕಾರ್ಯಕ್ರಮದ 140ನೇ ಸಂಚಿಕೆಯೊಳಗೆ ಪ್ರೊಫೆಸರ್ ಅರವಿಂದ್ ಕುಲಕರ್ಣಿಯವರು, ಖ್ಯಾತ ಚಿಂತಕರಾದ ಡಾಕ್ಟರ್ KS ನಾರಾಯಣಾಚಾರ್ಯರು ಬರೆದಂತಹ ಚಾಣಕ್ಯ ನೀತಿ ಸೂತ್ರಗಳು ಇಂದಿನ ಪ್ರಸ್ತುತಿ. ಈ ಪುಸ್ತಕದೊಳಗಿನ 5ನೇ ಅಧ್ಯಾಯದ 5ನೇ ಪ್ರಕರಣ ಎಚ್ಚರಿಕೆ, ಇದರಲ್ಲಿನ 1 ಮತ್ತು 2ನೇ ಶ್ಲೋಕಗಳಾದ ನ ಪುಷ್ಪಾರ್ಥಿ ಸಿಂಚತಿ ಶುಷ್ಕತರುಂ ಹಾಗೂ ಅದ್ರವ್ಯ ಪ್ರಯತ್ನಂ ವಾಲುಕಾ ಕ್ವಾಥನಾತ್ ಅನನ್ಯಃ, ಇವುಗಳ ಕುರಿತಾಗಿ ತಮ್ಮದೇ ಆದ ವಿಚಾರಗಳನ್ನು ಮಂಡಿಸಿದರು. ಇನ್ನು ನಾಳೆ 3 ಮತ್ತು 4ನೇ ಶ್ಲೋಕಗಳಾದ ನ ಮಹಾಜನಃ ಸಹ ಕರ್ತವ್ಯಃ ಹಾಗೂ ಕಾರ್ಯ ಸಂಪದಂ ನಿಮಿತ್ತಾನಿ ಸೂಚಯಂತಿ, ಇವುಗಳ ಅರ್ಥವನ್ನು ತಿಳ್ಕೊಳ್ಳೋಣಂತೆ. ಇದು ಹುಬ್ಬಳ್ಳಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ KLE ಧ್ವನಿ, ಸಮಾಜದ ಸಮೃದ್ಧಿಗಾಗಿ.